ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ ನಾನು ಕರಬೂಜದ ಬೀಜದ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕರಬೂಜದ ಪಾಯಸ ಮಾಡಲು ಬೇಕಾದಂತಹ ಸಾಮಗ್ರಿಗಳು 2 ಕಪ್ನಷ್ಟು ನಾನು ಹಾಲು ತಗೊಂಡಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ನಮಗೆ ಬೇಕಾದಷ್ಟು. 1 ಚಮಚದಷ್ಟು ತುಪ್ಪ, 1/2 ಚಮಚದಷ್ಟು ಗಸಗಸೆ, 1/4 ಟೀಸ್ಪೂನ್ನಷ್ಟು ಏಲಕ್ಕಿ ಪುಡಿ, 1/4 ಕಪ್ನಷ್ಟು ನಾನಿಲ್ಲಿ ಕರ್ಬೂಜದ ಬೀಜವನ್ನು ತಗೊಂಡಿದ್ದೀನಿ. ಇದು ಕರ್ಬೂಜದ ಬೀಜ ಡ್ರೈ ಫ್ರೂಟ್ಸ್ನ ಅಂಗಡಿಗಳಲ್ಲೂ ಸಿಗತ್ತೆ. 1/4 ಕಪ್ನಷ್ಟು ಸಕ್ಕರೆ. ಈಗ ಮಾಡೋ ಒಂದು ವಿಧಾನವನ್ನು ಹೇಳ್ತೀನಿ. ಈಗ ಮೊದಲಿಗೆ ನಾನು ಒಂದು ಸಣ್ಣ ಜಾರ್ನ ತೊಗೊಂಡಿದ್ದೀನಿ. ಈ ಕರ್ಬೂಜದ ಬೀಜಗಳನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. 1/4 ಕಪ್ನಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ ಇಲ್ಲಿ. ಈಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿನ ಕರ್ಕೊಳ್ಳೋಣ. ಸ್ವಲ್ಪ ಕೆಂಪದವರೆಗೂ ಕರ್ಕೊಂಡ್ಬಿಡೋಣ. ಈಗ ಬೇರೊಂದಕ್ಕೆ ತಕೊಂಡ್ಬಿಡ್ತೀನಿ ಇದನ್ನ. ಈ ದ್ರಾಕ್ಷಿ ಇರೋದ್ರಿಂದ, ಹುಳಿ ಇರೋದ್ರಿಂದ ಹಾಲು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವನ್ನ ಆಮೇಲೆ ಹಾಕೊಂಡ್ರೆ ಆಗುತ್ತೆ. ಈಗ ತಕೊಂಡ್ಬಿಡ್ತೀನಿ ಇವನ್ನ. ಈಗ ಅದೇ ಒಂದು ಪಾನ್ಗೆ ಈ ಗಸಗಸೆಯನ್ನು ಹಾಕ್ಕೊಳ್ಳೋಣ. ಗಸಗಸೆ ಸ್ವಲ್ಪ ಇದಾಗಲಿ, ಕೆಂಪಗೆ ಚಟಪಟ ಆಗಲಿ. ಈಗ ಹಾಲನ್ನು ಹಾಕೊಂಡ್ಬಿಡ್ತೀನಿ. 2 ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಕುದಿಲಿ. ಈಗಿದು ಹಾಲು ಕುದಿತಾ ಇದೆ. ಇವಾಗ ಈ ಟೈಮ್ನಲ್ಲಿ ರುಬ್ಬಿಟ್ಕೊಂಡಿರೋ ಒಂದು ಕರ್ಬೂಜದ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಹಾಲಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳೋಣ. ಸಕ್ಕರೆ ನಾನು 1/4 ಕಪ್ನಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದಿಲಿ. ಈಗಿದು ಕುದಿತಾ ಇದೆ. ಈಗ ಈ ಟೈಮ್ನಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಟೇಸ್ಟು ಗಸಗಸೆ ಪಾಯಸ ಥರನೇ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1/6 ರಿಂದ 7 ನಿಮಿಷದವರೆಗೂ ಇದನ್ನ ಕುದಿಸ್ಕೊಂಡಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಕರ್ಬೂಜದ ಪಾಯಸ ರೆಡಿಯಾಗಿದೆ. ಯಾವುದೇ ಒಂದು ಹಬ್ಬದ ಸಂದರ್ಭಗಳಲ್ಲಿ ನಾವು ಈ ಪಾಯಸವನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುವುದು, ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಈ ಕರ್ಬೂಜದ ಬೀಜ ಒಳ್ಳೆಯದು. ಈಗ ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಬೂಜದ ಬೀಜದ ಒಂದು ಪಾಯಸ ಮಾಡೋದು ಹೇಗೆ ಅಂತ. ತುಂಬ ಟೇಸ್ಟಿಯಾಗಿರುವುದು, ತುಂಬ ಈಸಿಯಾಗಿಯೂ ಇದೆ ಕೂಡ. ನೀವು ಮನೆಯಲ್ಲಿ ಹಬ್ಬದ ಸಂದರ್ಭಗಳಲ್ಲಿ ಈ ಒಂದು ಪಾಯಸವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.